ಭಾರತೀಯ ಪರಂಪರೆ ಇತಿಹಾಸ ವಿಶ್ವದಲ್ಲೇ ವಿಶೇಷ ಸ್ಥಾನಮಾನ ಗಳಿಸಿದೆ. ಈ ನೆಲ ಅದ್ಭುತಗಳ ತವರು, ಅಸಂಖ್ಯಾತ ಸಾಧಕರ ಕರ್ಮಭೂಮಿ, ಅಗಣಿತ ಪುಣ್ಯ ಪುರುಷರ ಜನ್ಮಭೂಮಿ. ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ಉತ್ಕೃಷ್ಟ ಸಂಸ್ಕಾರವನ್ನು ಸಾರುವ ದೇಶ ಇದು. ಈ ಭರತ ಭೂಮಿಯಲ್ಲಿ ಭಾರತಾಂಬೆಯ ಮಡಿಲಲ್ಲಿ ಜನಿಸಿದ ಸಾಧಕರು ಬಹಳ, ಆದರೆ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದವರು ವಿರಳ. ಈ ಮಾತಿಗೆ ನೈಜ ನಿದರ್ಶನವಾಗಿರುವ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಉಳಿದು ಹೋದ ಮಹಾದಾನಿ ಮಹಾರಾಜ ಶ್ರೀ ಶಿರಸಂಗಿ ಲಿಂಗರಾಜರ ಜೀವನ ಕಥನವಿದು. ಜೀವನದಲ್ಲಿ ತಾನು ನಂಬಿದ ಸತ್ಯಸಂಧತೆಯಿಂದಾಗಿ ಮಹಾರಾಜ ಹರಿಶ್ಚಂದ್ರ ಇತಿಹಾಸದಲ್ಲಿ ಅಚ್ಚಾದರೆ, ತನ್ನ ಮಾನವೀಯ ಗುಣ, ದಾನ, ಧರ್ಮ, ಆಧುನಿಕ ಯೋಚನಾ ಶೈಲಿ ಹಾಗೂ ಕ್ರಾಂತಿಕಾರಿ ಬದಲಾವಣೆಗಳ ಮೂಲಕ ಇತಿಹಾಸದ ಪುಟಗಳಲ್ಲಿ ಹೆಗ್ಗುರುತಾಗಿ ಉಳಿದವರು ಮಹಾದಾನಿ ಶ್ರೀ ಶಿರಸಂಗಿ ಲಿಂಗರಾಜರು. ಕೆಲವರು ಯೋಗದಿಂದ ಬೆಳೆಯುತ್ತಾರೆ, ಇನ್ನು ಕೆಲವರು ತಮ್ಮ ಯೋಗ್ಯತೆಯಿಂದ ಬೆಳೆಯುತ್ತಾರೆ. ಆದರೆ ಯೋಗ್ಯತೆ ಇದ್ದವರಿಗೆ ಯೋಗ ಹೇಗಾದರೂ ಹುಡುಕಿ ಬಂದೇ ಬರುತ್ತದೆ ಎಂಬುದಕ್ಕೆ ಲಿಂಗರಾಜರ ಬದುಕಿನ ರೋಚಕತೆಯೇ ಸಾಕ್ಷಿ. 1861 ಜನವರಿ 10ರಂದು ವನಶಿಗ್ಲಿ ಗ್ರಾಮದಲ್ಲಿ ಲಿಂಗಾಯತ ಕುಡುವಕ್ಕಲಿಗ ಕುಟುಂಬದೊಡೆಯ ಗುಳಪ್ಪ ಹಾಗೂ ಯಲ್ಲವ್ವ ಮಡ್ಲಿ ದಂಪತಿಗಳ ಸುಪುತ್ರನಾಗಿ ಜನಿಸಿದ ರಾಮಪ್ಪ ಗುಳಪ್ಪ ಮಡ್ಲಿ ತನ್ನ 11ನೆಯ ವಯಸ್ಸಿನಲ್ಲಿ ಶಿರಸಂಗಿ ನವಲಗುಂದ ಮಹಾಸಂಸ್ಥಾನದೊಡೆಯ ಹಾಗೂ ಗಂಗಾಬಾಯಿಯವರ ದತ್ತು ಪುತ್ರನಾಗುವ ಮೂಲಕ ಹೊಸ ಬದುಕಿಗೆ ಅಡಿಯಿಡುತ್ತಾರೆ. ಅಂದಿನ ತನಕ ರಾಮಪ್ಪ ಎಂದು ಕರೆಯಲ್ಪಡುವ ಹುಡುಗ ಅರಸನ ದತ್ತು ಮಗನಾಗಿ ರಾಜ ಪರಂಪರೆಗೆ ಸೇರಿ ಲಿಂಗರಾಜ ಸರ್ದೇಸಾಯಿ ಎಂದು ಮರುನಾಮಕರಣಗೊಳ್ಳುತ್ತಾರೆ. ಇವರ ಜೀವನವೇ ಒಂದು ಹೋರಾಟ, ಇವರ ಬದುಕೇ ಎಲ್ಲವನ್ನು ಒಳಗೊಂಡ ಭೂಪಟ. ತಾಯಿ ಗಂಗಾಬಾಯಿಯವರು ತಮ್ಮ ಪುತ್ರನಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಸಲುವಾಗಿ ಕೊಲ್ಲಾಪುರಕ್ಕೆ ಬಾಲಕರ್ ಲಿಂಗರಾಜನನ್ನು ಕಳಿಸಿದರು. ತಾಯಿಯ ಆಶಯದಂತೆ ಅತ್ಯುತ್ತಮ ರೀತಿಯಲ್ಲಿ ಜ್ಞಾನಾರ್ಜನೆ ಪಡೆದುಕೊಂಡ ಲಿಂಗರಾಜರು ಕನ್ನಡದ ಜೊತೆಗೆ ಸಂಸ್ಕೃತ, ಹಿಂದಿ, ಮರಾಠಿ, ಇಂಗ್ಲಿಷ್ ಭಾಷೆಗಳನ್ನು ಅಭ್ಯಾಸ ಮಾಡಿದರು. ಪುಣೆ, ಕೋಲ್ಕತ್ತಾ, ಮುಂಬೈನಂತಹ ಮಹಾನಗರಗಳಲ್ಲಿ ಇದ್ದು ಅಲ್ಲಿನ ಜನಜೀವನ ಮತ್ತು ಅಲ್ಲಿನ ಹೊಸತನವನ್ನು ಗ್ರಹಿಸಿದರು. ಆ ದಿನಗಳಲ್ಲೇ ವಿಶ್ವಗುರು ಬಸವಣ್ಣ ಹಾಗೂ ಸಿದ್ದರಾಮೇಶ್ವರ ಅವರ ಚಿಂತನೆಗಳನ್ನು ಅರಿತು ಬಾಲ್ಯ ವಿವಾಹ ಎಂಬ ಕೆಟ್ಟ ಪದ್ಧತಿಯನ್ನು ತೀವ್ರವಾಗಿ ವಿರೋಧಿಸಿ ಹೋರಾಡುವಂತೆ ಸಮಾಜಕ್ಕೆ ಕರೆ ಕೊಟ್ಟರು. ವಿಧವಾ ವಿವಾಹವನ್ನು ಬೆಂಬಲಿಸಿ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನ ಮಾಡಿದರು. ಸಾರ್ವಜನಿಕ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಮಾಡುವ ಮೂಲಕ ಜನರನ್ನು ಒಗ್ಗೂಡಿಸುವ ಕೆಲಸ ಮಾಡಿದರು. ದಾನದ ವಿಷಯದಲ್ಲಿ ದಾಖಲೆ ಬರೆದರು ಶ್ರೀ ಶಿರಸಂಗಿ ಲಿಂಗರಾಜರು. ಕೊಡುವ ಕೈಗೆ ಅಹಂ ಇರಬಾರದು, ತೆಗೆದುಕೊಳ್ಳುವ ವ್ಯಕ್ತಿಗೆ ಕೀಳರಿಮೆ ಬರಬಾರದು. ಈ ಸೂಕ್ಷ್ಮವನ್ನು ಅರಿತಿದ್ದ ವ್ಯಕ್ತಿ ಶಿರಸಂಗಿ ಲಿಂಗರಾಜರು. ಕೊಡುಗೈ ದಾನಿಯಾಗಿ ಅವಿಸ್ಮರಣೀಯರ ಸಾಲಿನಲ್ಲಿ ನಿಂತರು. ಯಾವುದೇ ಪ್ರತಿಫಲ ಬಯಸದೆ ಸದಾ ಲಿಂಗಾಯತ ಸಮುದಾಯದ ಒಳಿತಿಗೆ, ರೈತ ಕುಲದ ಉನ್ನತಿಗೆ ತಮ್ಮ ದಾನದ ಮೂಲಕವೇ ಹೊಸ ಭಾಷ್ಯ ಬರೆದ ಧೀಮಂತ, ಶ್ರೀಮಂತ ಶ್ರೀ ಶಿರಸಂಗಿ ಲಿಂಗರಾಜರು. ತ್ರಿವಿಧ ದಾಸೋಹ ಎಂದೇ ಕರೆಯಲ್ಪಡುವ ಅನ್ನ, ವಸತಿ, ಶಿಕ್ಷಣವನ್ನು ಆ ಕಾಲದಲ್ಲೇ ಲಕ್ಷಾಂತರ ಮಂದಿಗೆ ನೀಡಿದ ಹೆಗ್ಗಳಿಕೆ ಲಿಂಗರಾಜರಿಗೆ ಸಲ್ಲುತ್ತದೆ. ಅನ್ನದಾನಕ್ಕಾಗಿ ನೂರಾರು ಮಠಗಳಿಗೆ ದಾನ ರೂಪದಲ್ಲಿ ಹಣ ನೀಡಿದ್ದಾರೆ, ಭೂದಾನ ಮಾಡಿದ್ದಾರೆ, ಮಠಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಅಹರ್ನಿಶಿ ಶ್ರಮಿಸಿದ್ದಾರೆ. ನರಗುಂದದ ವೆಂಕಟೇಶ್ವರ ದೇವಸ್ಥಾನ,
ಹೊಸಬಾಳದ ಜೋಗೇಶ್ವರಿ, ಕಾಡು ಸಿದ್ದೇಶ್ವರ ಮಠ, ಮುರುಘಾ ಮಠ, ಹುಬ್ಬಳ್ಳಿ ಮೂರು ಸಾವಿರ ಮಠ, ಗದುಗಿನ ತೋಂಟದಾರ್ಯ ಮಠ, ಸಿದ್ದರಾಮೇಶ್ವರ ದೇವಾಲಯಗಳಿಗೆ ಹಾಗೂ ಕರ್ನಾಟಕದ ಹೆಸರಾಂತ ಮಠಗಳಿಗೆ ದಾನ ರೂಪದಲ್ಲಿ ಭೂಮಿ ಕೊಟ್ಟಿದ್ದಾರೆ. ಅಥಣಿ ಚಿತ್ರದುರ್ಗ ಮತ್ತು ಮಂತ್ರಾಲಯದ ರಾಯರ ಮಠದಲ್ಲಿ ವಸತಿ ಮತ್ತು ಪ್ರಸಾದ ವ್ಯವಸ್ಥೆಗಾಗಿ ಭೂದಾನ ಮಾಡಿದ್ದಾರೆ. ರಾಮೇಶ್ವರಕ್ಕೆ ಹೋಗುವ ಭಕ್ತರಿಗಾಗಿ ಆ ಕಾಲದಲ್ಲೇ 2,000 ರೂಪಾಯಿ ಕೊಟ್ಟು ಒಂದು ಕಟ್ಟಡ ಖರೀದಿಸಿ ಅದನ್ನು ಯಾತ್ರಿ ನಿವಾಸವಾಗಿ ಮಾರ್ಪಾಡು ಮಾಡಿದ್ದಾರೆ. ಕಾಶಿ ಜಂಗಮವಾಡಿ ಮಠಕ್ಕೆ 27 ಎಕರೆ ಭೂದಾನ ಮಾಡಿದ್ದಾರೆ. ಹೀಗೆ ದೇಶದ ಉದ್ದಗಲಕ್ಕೂ ಧರ್ಮ ಛತ್ರಗಳನ್ನು, ಭಕ್ತ ಭವನಗಳನ್ನು ಕಟ್ಟಿಸಿದ್ದಾರೆ. ಲಿಂಗಾಯತ ಸಮಾಜದ ಸಮಗ್ರ ಸಂಘಟನೆಗಾಗಿ ಅನೇಕ ಮಠಾಧೀಶರು ಹಾಗೂ ಸಮಾಜದ ಮುಖಂಡರ ಸಹಕಾರದೊಂದಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಸ್ಥೆಯನ್ನು ಲಿಂಗರಾಜರು ಸ್ಥಾಪಿಸಿದರು. ಆ ಸಂಸ್ಥೆಯ ಪ್ರಥಮ ಸಭೆ ಧಾರವಾಡದಲ್ಲಿ 1904 May 13, 14, and 15 ನಡೆಯಿತು. ಎರಡನೇ ಸಭೆ 1905 July 13, 14, and 15 ಬೆಂಗಳೂರಿನಲ್ಲಿ ಜರುಗಿತು. ಆ ಎರಡೂ ಸಭೆಗಳಿಗೂ ಲಿಂಗರಾಜರೇ ಅಧ್ಯಕ್ಷರಾಗಿದ್ದರು ಮತ್ತು ಆ ಕಾಲದಲ್ಲೇ ಈ ಸಂಸ್ಥೆಯ ನಿರ್ವಹಣೆಗಾಗಿ 7,000 ರೂಪಾಯಿ ದೇಣಿಗೆಯನ್ನು ನೀಡಿದ್ದರು. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೂದಾನ ಕೊಟ್ಟಿದ್ದು ಇವತ್ತಿಗೂ ಆ ಹೊಲಗಳಿಂದ ಮಠಕ್ಕೆ ದೇಣಿಗೆ ಸಲ್ಲುತ್ತಿದೆ. ನರಗುಂದದಲ್ಲಿ ದಂಡಿನ ಕೆರೆ ನಿರ್ಮಾಣ, ಸವದತ್ತಿ ಯಲ್ಲಮ್ಮನ ಗುಡ್ಡದ ಜೋಗುಳಬಾವಿ ರಸ್ತೆ ಬದಿಗೆ ಕಟ್ಟಲಾದ ಹೊಸಬಾಳ ಕೆರೆಗೆ ಶಿರಸಂಗಿ ಲಿಂಗರಾಜರು ಖರ್ಚು ಮಾಡಿದ ಹಣ 1,00,000 ರೂಪಾಯಿ. ಇದು ಶಿರಸಂಗಿ ಲಿಂಗರಾಜರಿಗೆ ಇದ್ದ ಜನಪರ ಕಾಳಜಿಗೆ ಸಾಕ್ಷಿ. ಮಸುವಿನ ಹಳ್ಳಕ್ಕಾಗಿ 137 ಎಕರೆ ಭೂದಾನ, ನವಲಗುಂದದಲ್ಲಿ ಕುಡಿಯುವ ನೀರಿಗಾಗಿ 50 ಎಕರೆ ವಿಸ್ತೀರ್ಣದಲ್ಲಿ ನೀಲಮ್ಮನ ಕಟ್ಟೆ ಮತ್ತು ಚೆನ್ನಮ್ಮನ ಕೆರೆ ಅಭಿವೃದ್ಧಿ, ಅಜ್ಮೇರದ ಮೈನುದ್ದೀನ್ ಎಂಬ ಸಂತನಿಗೆ 48 ಎಕರೆ ಭೂದಾನ, ಧಾರವಾಡದಲ್ಲಿ ಶ್ರೀ ಭಾಗೀರಥಿ ಬಾಯಿ ಹಾಸ್ಟೆಲ್ ಹಾಗೂ ಅಡುಗೆ ಮನೆ, ಬಿಜಾಪುರದಲ್ಲಿ ವಿದ್ಯಾರ್ಥಿಗಳಿಗಾಗಿ ಲಿಂಗರಾಜ ಹಾಸ್ಟೆಲ್ ನಿರ್ಮಾಣ, ನವಲಗುಂದದ ವರಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ ದೇಣಿಗೆ, ಬೆಳಗಾವಿಯಲ್ಲಿ ಶ್ರೀ ಲಿಂಗರಾಜ ವಾಡೆ ಎಂಬ ಹೆಸರಿನಲ್ಲಿ ಅತಿಥಿಗೃಹ ನಿರ್ಮಾಣ. ವೈಜ್ಞಾನಿಕ ಕೃಷಿ ಕ್ರಾಂತಿಯ ರೂವಾರಿ ಇವರ ಕೃಷಿ ಪ್ರೇಮ ವಿಶ್ವಕ್ಕೆ ಮಾದರಿ. ಎಲ್ಲ ರಾಜರಂತಲ್ಲ ಶಿರಸಂಗಿ ಲಿಂಗರಾಜರು. ರೈತರು ಸ್ವಾವಲಂಬಿಗಳಾಗಲು, ಆರ್ಥಿಕವಾಗಿ ದೃಢತೆ ಕಂಡುಕೊಳ್ಳಲು ಕೇವಲ ಮಳೆಯ ನೀರನ್ನೇ ಅವಲಂಬಿಸಿದರೆ ರೈತರ ಸಂಕಷ್ಟಕ್ಕೆ ಕೊನೆ ಇರುವುದಿಲ್ಲ ಎಂಬ ಸತ್ಯವನ್ನು ಅರಿತಿದ್ದರು. ಆಧುನಿಕ ಕೃಷಿಯ ಪ್ರಾಯೋಗಿಕ ಲಾಭ ತೋರಿಸುವುದಕ್ಕಾಗಿ ದೇವಿ ಹೊಸೂರು ಬಳಿ ಹಾವೇರಿ ಶೆಟ್ಟರ 182 ಎಕರೆ ಹೊಲವನ್ನು ಖರೀದಿಸಿ ಆ ಕಾಲಕ್ಕೆ ಅತಿದೊಡ್ಡ ಕೃಷಿ ತರಬೇತಿ ಶಾಲೆಯನ್ನು ಸ್ಥಾಪಿಸಿದರು. ಆ ಮೂಲಕ ಒಬ್ಬ ಜನನಾಯಕನಿಗೆ ಇರಬೇಕಾದ ಇಚ್ಛಾಶಕ್ತಿ ಎಂಥದ್ದು ಎಂಬುದನ್ನು ಜಗತ್ತಿಗೆ ತೋರಿಸಿದರು. ಕೃಷಿಯನ್ನು ನಂಬಿದ ರೈತರನ್ನು ಪ್ರೋತ್ಸಾಹಿಸುವ ಆಶಯದೊಂದಿಗೆ ಮತ್ತು ಸಹಕಾರಿ ತತ್ವದ ಲಾಭ ಎಲ್ಲರಿಗೂ ದಕ್ಕಲಿ ಎಂಬ ಉದ್ದೇಶದಿಂದ ವಿಜಯಪುರದಲ್ಲಿ 700 ಗೌಡರ ದಲ್ಲಾಳಿ ಕೇಂದ್ರ ಸ್ಥಾಪಿಸಿದರು. ಆಧುನಿಕ ಭಗೀರಥ ಜಲಕ್ರಾಂತಿಯ ಹರಿಕಾರ. ಪುರಾಣದಲ್ಲಿ ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನ ಭೂಮಿಗೆ ಕರೆತಂದ. ಆ ಕಾರಣಕ್ಕೆ ಗಂಗೆಯನ್ನು ಭಾಗೀರಥಿ ಎಂದು ಕರೆಯುತ್ತೇವೆ. ಮಳೆಯಾಗಿ ಬಿದ್ದು ಹೊಳೆಯಾಗಿ ಹರಿಯುವ ಗಂಗೆಯನ್ನು ಕೆರೆಗಳಲ್ಲಿ ಶೇಖರಿಸಿ ಅದರಿಂದ 1,000,000 ಎಕರೆ ಕೃಷಿ ಭೂಮಿಯನ್ನು, ಅಸಂಖ್ಯಾತ ನೇಗಿಲ ಯೋಗಿಗಳ ಬದುಕನ್ನು ಹಸಿರಾಗಿಸಿದ ಹಿರಿಮೆ ಶಿರಸಂಗಿ ಲಿಂಗರಾಜರಿಗೆ ಸಲ್ಲುತ್ತದೆ. 1897 ಸುಮಾರು 5 ಕಿಲೋಮೀಟರ್ ಉದ್ದದ ಭವಾನಿ ಕೆರೆ ಕಟ್ಟಿಸಿ 5,600 ಎಕರೆ ಪ್ರದೇಶಕ್ಕೆ ನೀರುಣಿಸಿದರು. ಆ ಭಾಗದ ರೈತರ ಪಾಲಿಗೆ ಅಕ್ಷರಶಃ ದೇವರಾದರು. ಅಂದು ಈ ಬೃಹತ್ ಕೆರೆ ನಿರ್ಮಾಣಕ್ಕೆ ಲಿಂಗರಾಜರು ತಮ್ಮ ಬೊಕ್ಕಸದಿಂದ 5,00,000 ರೂಪಾಯಿಗಳನ್ನು ಖರ್ಚು ಮಾಡಿದ್ದರು. ಆ ಹಣದ ಇಂದಿನ ಮೌಲ್ಯ ಊಹೆಗೆ ನಿಲುಕದ್ದು. ಲಿಂಗಾಯತ ಸಮಾಜದ ಧ್ರುವತಾರೆ ಶ್ರೀ ಶಿರಸಂಗಿ ಲಿಂಗರಾಜ ದೇಸಾಯಿ. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ ಎಂಬುದಕ್ಕಿಂತ ಎಷ್ಟು ಅರ್ಥಪೂರ್ಣವಾದ ಬದುಕನ್ನು ಬದುಕಿದ ಎಂಬುದು ತುಂಬಾ ಮುಖ್ಯವಾಗುತ್ತದೆ. 23 ಆಗಸ್ಟ್ 1906 ಶ್ರೀ ಶಿರಸಂಗಿ ಲಿಂಗರಾಜ ದೇಸಾಯಿಯವರು ಲಿಂಗೈಕ್ಯರಾದರು. ಅವರ ಜೀವಿತಾವಧಿ ಕೇವಲ 45 ವರ್ಷ. ಆದರೆ ಆ ಅವಧಿಯಲ್ಲಿಯೇ ಅವರು ಮಾಡಿದ ಸಾಧನೆ, ನೀಡಿದ ದಾನ, ಬದುಕಿದ ರೀತಿ ಇಂದಿಗೂ ಅವರನ್ನು ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿಸಿದೆ.
ಲಿಂಗರಾಜರು ಎಲ್ಲರನ್ನೂ ಮಕ್ಕಳಂತೆ ನೋಡಿಕೊಂಡರು. ಆದರೆ ವಾಸ್ತವದಲ್ಲಿ ಅವರಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ. ಇದರಿಂದಾಗಿ ವಾರಸುದಾರರಿಲ್ಲದ ತಮ್ಮ ಸಂಸ್ಥಾನದ ಸಮಸ್ತ ಆಸ್ತಿ ತಮ್ಮ ಸಮಾಜದ ಏಳಿಗೆಗೆ ವಿನಿಯೋಗವಾಗಬೇಕು, ಲೋಕ ಕಲ್ಯಾಣಕ್ಕಾಗಿ ಬಳಕೆಯಾಗಬೇಕು ಎಂಬ ಆಶಯದೊಂದಿಗೆ ತಮ್ಮ ಜೀವಿತಾವಧಿಯಲ್ಲಿಯೇ ಮೃತ್ಯುಪತ್ರ ಸಿದ್ಧಪಡಿಸಿ, ನಾನು ಕಾಲವಾದ ನಂತರ ಈ ಪತ್ರದಲ್ಲಿನ ವಿಷಯ ಬಹಿರಂಗವಾಗಬೇಕು ಎಂದು ತಮ್ಮ ಆಪ್ತರಾದ ಡೆಪ್ಯೂಟಿ ಕಲೆಕ್ಟರ್ ಅರಟಾಳ ರುದ್ರಗೌಡರ ಬಳಿ ಮಾತು ತೆಗೆದುಕೊಂಡರು. ಲಿಂಗರಾಜರ ಆಶಯದಂತೆಯೇ ಅವರ ಕಾಲಾನಂತರ ಸಮಾಜದ ಪ್ರಮುಖ ಗಣ್ಯರ ಎದುರು ಆ ಮೃತ್ಯುಪತ್ರವನ್ನು ತೆರೆದು ಓದಲಾಯಿತು. ಅದೊಂದು ಮಹಾದಾನ ಪತ್ರವಾಗಿತ್ತು. ಆ ಪತ್ರದಲ್ಲಿ ಅವರು, ನನ್ನೆಲ್ಲ ಸ್ಥಿರ ಚರಾಸ್ತಿಗಳು, ಧನ ಕನಕ ವಜ್ರ ವೈಢೂರ್ಯಗಳು ಸೇರಿದಂತೆ ನಮ್ಮ ಸಂಸ್ಥಾನದ ಸಮಸ್ತ ಆಸ್ತಿಯನ್ನು ಒಟ್ಟುಗೂಡಿಸಿ ಒಂದು ನಿಧಿಯನ್ನಾಗಿಸಿ ನವಲಗುಂದ ಶಿರಸಂಗಿ ಟ್ರಸ್ಟ್ ಫಂಡ್ ಆರಂಭಿಸಬೇಕು. ಈ ನಿಧಿಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರಬೇಕು. ಇನ್ನುಳಿದಂತೆ 7 ಜನ ಟ್ರಸ್ಟಿನ ಸದಸ್ಯರಾಗಿರಬೇಕು. ಈ ಟ್ರಸ್ಟಿನ ಉದ್ದೇಶ ಶಿಕ್ಷಣಕ್ಕೆ ಉತ್ತೇಜನ ನೀಡುವುದಾಗಿದೆ. ಯಾವುದೇ ವ್ಯಕ್ತಿಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸುವವರಿದ್ದರೆ ಅಂಥವರಿಗೆ ಅಂಥ ಸಂಸ್ಥೆಗಳಿಗೆ ಧನಸಹಾಯ ಮಾಡಬೇಕು. ಅಲ್ಲಿ ಓದುವ ಮಕ್ಕಳಿಗೆ ವಸತಿ ಹಾಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಡಬೇಕು. ಇದು ನನ್ನ ಮಹದಾಸೆ. ಇದನ್ನು ಸಮಾಜದ ಮುಖಂಡರು ಪ್ರಜ್ಞಾಪೂರ್ವಕವಾಗಿ ಪಾಲಿಸಬೇಕು. ಆಗ ನನ್ನ ಆತ್ಮಕ್ಕೆ ಶಾಂತಿ ಎಂದು ಬರೆಯಲಾಗಿತ್ತು. ಇಂದು ವಿಶ್ವ ಮನ್ನಣೆ ಗಳಿಸಿರುವ KLE ಸಂಸ್ಥೆಯ ಹುಟ್ಟಿಗೆ ಬೆನ್ನೆಲುಬಾಗಿ ನಿಂತಿದ್ದು ಇದೇ ನವಲಗುಂದ ಶಿರಸಂಗಿ ಟ್ರಸ್ಟ್. ಈ ಫಂಡ್ ವತಿಯಿಂದ ನೀಡಲಾದ 50,000 ರೂಪಾಯಿಯ ನೆರವಿನೊಂದಿಗೆ 1916 ಆರಂಭಗೊಂಡ KLE ಸಂಸ್ಥೆ ಇಂದು ಬೃಹತ್ ವಿದ್ಯಾಸಂಸ್ಥೆಯಾಗಿ ಶಿಕ್ಷಣ ಕ್ಷೇತ್ರದ ಹೆಗ್ಗುರುತಾಗಿ ಬೆಳೆದಿದೆ. ಬಿಜಾಪುರದಲ್ಲಿ ಪ್ರಾರಂಭವಾದ BLDE ಸಂಸ್ಥೆಗೆ ನವಲಗುಂದ ಶಿರಸಂಗಿ ಟ್ರಸ್ಟ್ ಫಂಡ್ 15,000 ರೂಪಾಯಿ ಸಹಾಯಧನ ನೀಡಿದೆ. ಶಿಕ್ಷಣದ ಮಹತ್ವವನ್ನು ಅರಿತ ಲಿಂಗರಾಜರು ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ ಧಾರವಾಡ ಇದಕ್ಕೆ ಕೊಟ್ಟ ಜಮೀನು ಸುಮಾರು 1,400 ಎಕರೆ. ಈ ಜಮೀನನ್ನು ಅಮ್ಮಣಗಿ ಎಂಬ ಗ್ರಾಮದಲ್ಲಿ 18,806 ರೂಪಾಯಿಗಳಿಗೆ ಖರೀದಿಸಿದ್ದರು. 1919 1984 ಅವಧಿಯಲ್ಲಿ ಕರ್ನಾಟಕದ 12 ಜಿಲ್ಲೆ, ಮಹಾರಾಷ್ಟ್ರದ 12 ಜಿಲ್ಲೆ ಸೇರಿದಂತೆ 24 ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ವಿದ್ಯಾಭ್ಯಾಸಕ್ಕೆ ನೀಡಿದ ಸಹಾಯಧನ ಅಪಾರ. ಮಹಾದಾನಿ ಲಿಂಗರಾಜರ ಸಂಸ್ಥೆ ನೀಡಿದ ಸಹಾಯಧನದಿಂದ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೇರಿದವರು ಅನೇಕರಿದ್ದಾರೆ. ಅದರಲ್ಲೂ ಪ್ರಮುಖರೆಂದರೆ BD ಜತ್ತಿ, ಮಾಜಿ ಉಪರಾಷ್ಟ್ರಪತಿಗಳು ಭಾರತ ಸರ್ಕಾರ, SR ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ, SR ಕಂಠಿ, ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ, TC ಪಾವಟೆ, ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪಕರು, SC ನಂದಿಮಠ, SB ಇಂಚಲ, DS ಕರ್ಕಿ, SS ಬಸವನಾಳ, MS ಸುಂಕಾಪುರ, ಖ್ಯಾತ ನೇತ್ರ ತಜ್ಞರಾದ MC ಮೋದಿ, ಶಂಕರ ಬಿದರಿ ಪ್ರಮುಖರು. ಇಂತಹ ಮಹನೀಯರಲ್ಲದೆ ಲೆಕ್ಕವಿಲ್ಲದಷ್ಟು ಉತ್ತರ ಕರ್ನಾಟಕದ ಪ್ರತಿಭಾವಂತರು ವಿದ್ಯಾವಂತರಾಗಿ ಅತ್ಯುನ್ನತ ಸ್ಥಾನ ಮಾನ ಗಳಿಸಿದ್ದಾರೆ. ಇತಿಹಾಸದ ಪುಟಗಳಲ್ಲಿ 645 ಮಹಾಸಂಸ್ಥಾನಗಳಿವೆ. ಕಾಲ ಉರುಳಿದಂತೆ ಬಹುತೇಕ ಸಂಸ್ಥಾನಗಳು ಅಳಿದಿವೆ. ಆದರೆ ಅಳಿದ ಮೇಲೂ ಜನಮನದಲ್ಲಿ ಉಳಿದ ಮಹಾಸಂಸ್ಥಾನ ಎಂಬ ಹೆಗ್ಗಳಿಕೆ ಲಿಂಗರಾಜರ ಶಿರಸಂಗಿ ಸಂಸ್ಥಾನಕ್ಕೆ ಸಲ್ಲುತ್ತದೆ. ಇಂದಿಗೂ ನವಲಗುಂದ ಶಿರಸಂಗಿ ಟ್ರಸ್ಟ್ ಫಂಡ್ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು, ಬೆಳಗಾವಿ ಜಿಲ್ಲಾಧಿಕಾರಿ ಅದರ ಮುಖ್ಯಸ್ಥರಾಗಿ ಇನ್ನುಳಿದ 7 ಟ್ರಸ್ಟಿಗಳ ಸಹಕಾರದೊಂದಿಗೆ ಲಿಂಗರಾಜರ ಆಶಯಕ್ಕೆ ತಕ್ಕಂತೆ ಶಿಕ್ಷಣ ಕ್ಷೇತ್ರಕ್ಕೆ ಅಗತ್ಯ ಸಹಾಯಧನ ಮಾಡಲಾಗುತ್ತಿದೆ. ಸಂಸ್ಥೆ 4,000 ಎಕರೆ ಜಾಗವನ್ನು, 15 ಕೋಟಿ ಹಣವನ್ನು ಹೊಂದಿದ್ದು, ಉನ್ನತ ವ್ಯಾಸಂಗ ಮಾಡಬಯಸುವ ಕನಸು ಹೊತ್ತ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳ ಪಾಲಿಗೆ ಭರವಸೆಯ ಆಶಾಕಿರಣವಾಗಿ ಕಾರ್ಯನಿರ್ವಹಿಸುತ್ತಿದೆ. ಶಿರಸಂಗಿ ಲಿಂಗರಾಜರು ಮಾಡಿದ ದಾನ, ಧರ್ಮ, ಪುಣ್ಯ ಕಾರ್ಯಗಳು ಸೂರ್ಯ ಚಂದ್ರರಿರುವ ತನಕ ಜನಮಾನಸದಲ್ಲಿ ಅಜರಾಮರವಾಗಿರುತ್ತವೆ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ಕೃಷಿ ರಂಗಕ್ಕೆ ಶ್ರೀ ಶಿರಸಂಗಿ ಲಿಂಗರಾಜರು ನೀಡಿದ ಕಾಣಿಕೆ ಅನನ್ಯ. ಇದರ ಜೊತೆಗೆ ಲಿಂಗಾಯತ ಸಮಾಜದ ಸಮಗ್ರ ಅಭಿವೃದ್ಧಿಯಲ್ಲಿ ಲಿಂಗರಾಜರು ಮಹತ್ತರ ಪಾತ್ರ ವಹಿಸಿದ್ದಾರೆ. ಅವರು ಲಿಂಗಾಯತ ಸಮಾಜದ ಧ್ರುವತಾರೆ ಎಂದರೆ ಅತಿಶಯೋಕ್ತಿಯಾಗದು. ಮಹಾಭಾರತದಲ್ಲಿ ತನ್ನ ತ್ಯಾಗದಿಂದ ಕರ್ಣ ಎಲ್ಲರ ಮನಸ್ಸು ಗೆದ್ದರೆ,
ಆಧುನಿಕ ಭಾರತದಲ್ಲಿ ಅದೇ ದಾನ ತ್ಯಾಗ ಮನೋಭಾವದಿಂದ ಜನಮನ ಗೆದ್ದ ಹಿರಿಮೆ ಶ್ರೀ ಶಿರಸಂಗಿ ಲಿಂಗರಾಜ ದೇಸಾಯಿಯವರಿಗೆ ಸಲ್ಲುತ್ತದೆ. ಅದೊಂದು ರೀತಿಯಲ್ಲಿ ಬಗೆದಷ್ಟು ಬೆರಗು ಮೂಡಿಸುವ ಪಯಣ. ಅದು ಎಂದಿಗೂ ಭತ್ತದ ಅಕ್ಷಯ ಪಾತ್ರೆ. ಈ ಪ್ರಪಂಚ ಅಸ್ತಿತ್ವದಲ್ಲಿ ಇರುವವರೆಗೂ ಶ್ರೀ ಶಿರಸಂಗಿ ಲಿಂಗರಾಜ ದೇಸಾಯಿ ಅವರ ಸಾಧನೆ ಅಜರಾಮರವಾಗಿರುತ್ತದೆ.